ಇನ್ನ ಈ ಕೈಯಲ್ಲಿ ಏನೇನು ಹೇಳಬೇಕು? ವೆರಿ ಬ್ಯಾಡ್ ಮಟ ಮಟ ಎತ್ರೋ ಏನಾಗಿದೆ ನೋಡ್ರೋ ಚೆನ್ನಾಗಿದ್ದಾನೆ. ಏ ಎಂತ ಆಗಿಲ್ಲ, ಬಾಡಿ ಕಟ್ಟು ಕಟ್ಟು ಅಂತ. ನೆನ್ಪಿದ್ಯಾ ಪ್ರೀತು, ನಿನ್ ಚಿಕ್ಕೋನಿದ್ದಾಗ ನಿಮ್ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗ್ ಬಂದಿದ್ದೆ ನಮ್ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿನ ಚಿಕ್ಕವನು ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕುತ್ತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳ್ ನನ್ ಮಗಳು ನಂದಿನಿ. ಪರವಾಗಿಲ್ಲ ಬಂದ್ರೆ, ನೋಡಿದ್ದೀವಲ್ವಾ? ಹ್ಮ್, ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ, ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತು, ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ ವಾಚು, ನನ್ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನ್ ನಿಮ್ ವಾಚ್ ವಾಪಸ್ ಕೊಡಲ್ಲ. ಅದನ್ನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವ್ ನನ್ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯಿ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದ್ದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸ್ರಿ ನನ್ ಮೇಲೆ. ನನ್ನ ವಾಚ್ನ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸಹ ತುಂಬ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬ ನಾಚಿಕೆ ಆಗುತ್ತೆ. ಬೆಳಗ್ಗೆ ಮಾರ್ಕೆಟಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು, ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ, ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ, ಅಂತೂ ನೀವು ವಿಷಯಕ್ಕೆ ಬಂದ್ರೆ ರೇ ಕೂತ್ಕೊಳ್ರೆ, ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ಮ ತಂದೆ ಅವರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ನಮ್ಮ ಮಾವ? ಎಲ್ಲಿದ್ದಾರೆ ನಮ್ಮ ಮಾವನವರು? ನಾನೇ ಸ್ಪೀಡು ಅಂದ್ರೆ ನಷ್ಟಿದ್ದ ಸ್ಪೀಡ್ ಅಲ್ರಿ ನೀವು.